ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ಈಗ ಬೆಳಿಗ್ಗೆ ಆರೂವರೆ ಇವತ್ತು ನನಗೆ ಏನು ಪ್ರಿಪ್ರೇಷನ್ ಇರಲಿಲ್ಲ ಏನು ಮಾಡಬೇಕನ್ನೋ ಐಡಿಯಾನೂ ಗೊತ್ತಾಗ್ತು ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡತ್ತೇನೆ ನಾವೆಲ್ಲ ಏನಂತೆ ಊರ ಕಡೆ ಒಗ್ಗರಣೆಯನ್ನು ಮಾಡತ್ತೇನೆ ನೋಡ್ರಿ ಏನು ಪ್ಲ್ಯಾನಿಂಗ್ ಇಲ್ಲ ಅಂದಮೇಲೆ ನಾನು ಇದನ್ನು ಮಾಡೋದು ಇಡ್ಲಿ ದೋಸೆ ಎಲ್ಲ ಮುಗಿದೋಯ್ತು ಏನು ಮಾಡಬೇಕು ಅನ್ನೋ ಐಡಿಯಾನೂ ಇರಲಿಲ್ಲ ಸ್ವಲ್ಪ ಇವತ್ತು ಲೇಝಿನೂ ಇದನ್ನೇ ಹಾಗಾಗಿ ಪಟ್ ಅಂಥೇಳಿ ಚಿತ್ರಾನ್ನ ಮಾಡಿಬಿಟ್ರಾಯ್ತು ಅಂಥೇಳಿ ಇವತ್ತ ಇದನ್ನ ಮಾಡತ್ತಾನೆ ಚಿಂಟುಗೆ ಸ್ಕೂಲ್ಗೂ ಇದನ್ನ ಕೊಟ್ಟು ಕಳಿಸ್ಬೇಕು ಅಂತ ಅಂದ್ಕೊಳನಿ ಜೊತೆಗೆ ನಮ್ಮ ಮನೆಯವ್ರು ಕೂಡ ಇವತ್ತು ಡ್ಯೂಟಿಗೆ ಹೋಗ್ತಾ ಇರೋದ್ರಿಂದ ಅಂದರೆ ಅವ್ರದ್ದು ನೆನ್ನೆಯಿಂದನೇ ಒಂದು ಸ್ವಲ್ಪ ಡ್ಯೂಟಿ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗಿದ್ದಾವೆ ಹಂಗಾಗಿ ನಮ್ಮ ರುಟೀನ್ ಕೂಡ ಚೇಂಜ್ ಆಗೈತಿ ಸೊ ಸೆವೆನ್ ತರ್ಟಿಗೆ ಅಂದರೆ ತಿಂಡಿ ರೆಡಿ ಆಗಲೇಬೇಕು ಅವ್ರಿಗೆ ತಿಂಡಿ ಕೊಟ್ಟು ಚಿಂಟುಗೂ ಆಲ್ರೆಡಿ ನಾಷ್ಟ ಹಾಕಿ ಕೊಟ್ಬಿಟ್ಟೇನೆ ನಿನ್ನೆ ಮಾರ್ನಿಂಗ್ ದೋಸೆ ಮಾಡಿದ್ನಿ ಚಿಂಟು ಅದನ್ನ ತೊಗೊಂಡು ಹೋದ ಅವ್ನಿಗೆ ದೋಸೆ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ದೋಸೆ ಪೂರಿ ಈ ಥರ ನಾನು ಅದನ್ನೇ ತೊಗೊಂಡೋಗ್ತೇನಿಂದ ಮತ್ತು ಚಟ್ನಿ ಕೆಟ್ಟೋಗಿಬಿಡ್ತೈತಿ ಜಸ್ಟ್ ಪಲ್ಯ ಅಷ್ಟು ಹಾಕಿ ಕಳಿಸಿದ್ನಿ ಅದಾದಮೇಲೆ ಆಲ್ರೆಡಿ ಚಿಂಟು ಕೂಡ ನಾಷ್ಟ ಮಾಡ್ಕೊಂಡು ಕೂತ್ಕೊಂಡು ನಾನು ಅವ್ನು ಮಾಡಾತ್ತಿರಲಿಲ್ಲ ಭಾಳ ಲೇಟ್ ಮಾಡತ್ತಿದ್ದ ಹಂಗೆ ಸ್ಟ್ರಯಸ್ಗ ತಿನಿಸು ಅಂಥೇಳಿ ಹೇಳಿದ್ನಿ ಮತ್ತು ಕೆಲವೊಬ್ಬರು ಚಿಂಟು ಅವನೇ ನಷ್ಟ ಮಾಡೋದಿಲ್ಲವಾ ನೀವ್ಯಾಕೆ ತಿನ್ನಿಸ್ತೀರಿ ಅಂತ ಕೇಳ್ತಿದ್ರು ಒಬ್ಬನೇ ತಿನ್ನೇ ತಿಂತಾನೆ ಅವ್ನ ಮನೇಲಿದ್ರೆ ಯಾರು ಅವ್ನಿಗೆ ಯಾರು ತಿನ್ಸೋಕೆ ಹೋಗೋದಿಲ್ಲ ಅವ್ನಿಗೆ ಪ್ಲೇಟ್ ಕೊಟ್ಟರೆ ಅವನೇ ತಿನ್ಕಾಲೆ ಮಾಡಿಬಿಡ್ತಾನೆ ಸ್ಕೂಲ್ ಇದ್ದಾಗ ಲೇಟ್ ಮಾಡ್ತಾನೆ ಅಂತ ಹೇಳಿ ಸ್ವಲ್ಪ ತಿನ್ಸಿರ್ತೇವೆ ತಿನ್ನಿಸಿರ್ತೇವಷ್ಟು ಅದಾದಮೇಲೆ ಚಿಂಟೂನ್ ಒಳಗ ಒಂದು ವರ್ಕ್ ಕೊಟ್ಟಿದ್ರು ಎಲ್ಲರೂ ಡ್ರಾಯಿಂಗ್ ಕ್ರಾಫ್ಟ್ ಅಥವಾ ಸ್ಕೂಲ್ ಬಗ್ಗೆ ಏನಾದರೂ ಅಂತ ಹೇಳಿ ಅದೊಂದು ವರ್ಕ್ ಕೊಟ್ಟಿದ್ರು ಏನಂದ್ರೆ ಅವನು ನನಗೆ ಮಾಡಿಕೊಡ್ಲೇಬೇಕು ಅಂತ ಶುರು ಮಾಡಿದೆ ಯಾಕಂದರೆ ಅವರು ಸ್ಕೂಲ್ ಮ್ಯಾಗ್ಝಿನ್ ಒಳಗೆ ಅದನ್ನು ಹಾಕ್ತಾರೆ ಯಾವುದು ಚಲೋ ಬಂದಿರ್ತದಲ್ಲ ಡ್ರಾಯಿಂಗಾಗಲಿ ಪೋಯಮ್ ಆಗಲಿ ಸ್ಕೂಲ್ ಬಗ್ಗೆ ಅಥವಾ ಕ್ರಾಫ್ಟ್ ಆಗಲಿ ಸ್ಕೂಲ್ ಮ್ಯಾಗ್ಝಿನ್ ಒಳಗೆ ಫೋಟೋ ತೆಗ್ದು ಹಾಕ್ತಾರೆ ನಾನು ಹೋಗ್ಲಿ ಬಿಡು ಬೇಡ ಅಂತ ಹೇಳಿ ಅಕೋ ಇಂಟ್ರೆಸ್ಟ್ ತೋರಿಸಿರಲಿಲ್ಲ ಬಟ್ ಅವನು ಮಾಡಿಕೊಡು ಮಾಡಿಕೊಡು ಅಂತ ಭಾಳ ಇದನ್ನ ಮಾಡೋಕ್ಕೆ ಶುರು ಮಾಡ್ದೆ ಸೊ ಎಂಟು ಗಂಟೆಯಿಂದ ಒಂದು ಹತ್ತು ಗಂಟೆ ಹಿಡಿತಿದ್ದು ನಾನು ಮಾಡಿಕೊಟ್ನಿ ಅವ್ನು ಮಾಡೋಕೋದ್ರಷ್ಟು ಸರಿ ಬರೋದಿಲ್ಲ ಹಾಗಾಗಿ ನಾನೇ ಮಾಡ್ಕೊಟ್ಬಿಟ್ನಿ ಸ್ಕೂಲ್ಗೆ ಹೋದ ಚಿಂಟೂ ಮತ್ತು ನಮ್ಮ ಮನೆಯವ್ರು ಕೂಡ ಆಲ್ರೆಡಿ ಎಂಟು ಗಂಟೆಗೆ ಅವರು ಅದಾದಮೇಲೆ ನಾನು ಮೇನ್ ಏನಂದ್ರೆ ವೀಕ್ಲಿ ಒನ್ ಟೈಮ್ ಬೆಡ್ಶೀಟೆಲ್ಲ ವಾಶ್ ಮಾಡೇ ಮಾಡ್ತೇನೆ ಒಂದು ವೀಕ್ ಮೇಲೇನೇ ಆಗಿತ್ತು ಬೆಡ್ಶೀಟೆಲ್ಲ ವಾಶ್ ಮಾಡಿ ಸೊ ವಾಷಿಂಗ್ ಮಷಿನ್ ಫಸ್ಟ್ ಹಾಕೇ ಬಿಡು ಬಿಸಿಲು ಚಲೋ ಬಿದ್ದಿತ್ತು ಮೇನು ಒಂದೊಂದು ಸಾರಿ ಅಂತೂ ಬಿಸಿಲೇ ಇರೋದಿಲ್ಲ ಸಿಕ್ಕಾಪಟ್ಟೆ ಚಳಿ ಇರ್ತೈತಿ ಸೊ ಬಿಸಿಲು ಬಿದ್ದೈತಿ ಲಘು ಲಘು ವಾಷಿಂಗ್ ಮೆಷಿನ್ಗೆ ಹಾಕಿ ಅವ್ನಿಗೆ ಹಾಕಿಬಿಡೋನು ಅಂಥೇಳಿ ಎಲ್ಲ ಒಗೆಯಕ್ಕೆ ಹಾಕತ್ತಿದ್ನಿ ಮೇನ್ ಏನಂದ್ರೆ ಒಂಥರ ನನಗೆ ಬೆಡ್ಶೀಟ್ ವಾಶ್ ಆಗಲಿಲ್ಲ ಅಂದರೆ ಒಂಥರ ಕಂಫರ್ಟ್ ಅನಿಸೋದಿಲ್ಲ ಮನ್ಸಿಗೆ ಸಮಾಧಾನವೇ ಇರೋಲ್ಲ ವೀಕ್ಲಿ ಒನ್ ಟೈಮ್ ಆಗಲೇಬೇಕು ಜೊತೆಗೆ ನಾನು ಇದನ್ನು ಅಮೆಝಾನ್ ಒಳಗೆ ತರಿಸಿದ್ದೀನಿ ನಿಮಗೆಲ್ಲ ತೋರಿಸಿದ್ನಿ ಎಲಾಸ್ಟಿಕ್ ಐತೆ ಸುತ್ತಲೂ ಒಂಥರ ಚಲೋ ಆಯ್ತು ಇದು ನಾನು ತೊಗೊಂಡಿದ್ದಕ್ಕೂ ಒಂಥರ ಖುಷಿ ಅನಿಸುತ್ತೆ ಕರೆಕ್ಟಾಗಿ ಕುತ್ಕೋತದೆ ಫಿಟ್ ಆಗಿ ಬೆಡ್ಗೆ ಅದಾದಮೇಲೆ ನಾನು ಮ್ಯಾಟ್ಸ್ನು ವಾಶ್ ಮಾಡಿರಲಿಲ್ಲ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸಾರಿ ಅಂತೂ ವಾಶ್ ಮಾಡಿ ಹಾಕಿ ಹಾಕ್ತೀನಿ ಯಾಕೋ ಅದು ನನಗೆ ಮನ್ಸಿಗೆ ಸಮಾಧಾನ ಆಗಿರಲಿಲ್ಲ ತುಂಬ ದಿವಸ ಆಯಿತಪ್ಪ ಒಂದು ವಾರ ಎಕ್ಸ್ಟ್ರಾನೇ ಆಯಿತು ಒಂದು ವಾರ ಅಂಥೇಳಿ ಅವನು ಕೂಡ ನೆನೆಸಿಡಾತಿದ್ನಿ ಈಗ ನೆನೆಸಿಟ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ನೆನೆದು ಬಿಡ್ತಾವೆ ನಾನು ಮ್ಯಾಟ್ ಅಂತೂ ವಾಷಿಂಗ್ ಮೆಷಿನ್ ಹಾಕೋದಿಲ್ಲ ಒಂಥರ ಎಳ್ದಂಗೆ ಆಗ್ಬಿಡ್ತಾವ ಮ್ಯಾಟ್ ಕೂಡ ಹಾಳಾಗ್ತವು ಮತ್ತು ಅಷ್ಟು ಯಾಕೋ ನಂಗೆ ಸರಿ ಅನ್ನಿಸೋದಿಲ್ಲ ಕೈಯಿಂದನೇ ನಾನು ವಾಶ್ ಮಾಡೋದು ಸೊ ಒಂದು ಸ್ವಲ್ಪ ಸರ್ಫೆಕ್ಸ್ ಅಲ್ಲಿ ಒಳಗೆ ನೆನೆಸಿಟ್ಟು ವಾಶ್ ಮಾಡೋಕೆ ಇಟ್ಟೆನೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಈಗ ಹತ್ತು ಗಂಟೆ ನಾನು ಮೊನ್ನೆ ಮೆಹಂದಿ ಆದಮೇಲೆ ತಲೆ ಸ್ನಾನ ಮಾಡೋಕ್ಕೆ ಇವತ್ತಾಯ್ತು ನೋಡಿರಿ ಮೆಹೆಂದಿ ಹಚ್ಕೊಂಡಿದ್ದಾನೆ ಅವತ್ತು ಜಸ್ಟ್ ಬರೀ ಮೆಹೆಂದಿ ತೊಳ್ಕೊಂಡಿದ್ನಿ ನೈಟನ್ನು ನಾನು ಆಯಿಲ್ ಹಚ್ಕೋಬೇಕಾಗಿತ್ತು ಅವತ್ತೇನಾಯಿತು ಮರೆತುಬಿಟ್ನಿ ಹಾಗಾಗಿ ನೆನ್ ನೆನ್ನೆ ಫುಲ್ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಫುಲ್ ಮಸಾಜ್ ಮಾಡ್ಕೊಂಡಿದ್ನಿ ಈಗ ತಲೆ ಸ್ನಾನ ಮಾಡಿದ್ನಿ ಫುಲ್ ಫುಲ್ ಹೇರ್ಸ್ ಎಲ್ಲ ಸಾಫ್ಟಾಗಿದ್ದಾವೆ ನಾನು ಆಲ್ರೆಡಿ ನಾನು ಹೇಳ್ತಿರ್ತೇನೆ ನಂದು ಕರ್ಲಿ ಹೇರ್ಸ್ ಆಗಿರೋದ್ರಿಂದ ನಾನು ಶ್ಯಾಂಪೂ ಜೊತೆ ಕಂಡೀಷ್ನರ್ನೂ ಕಂಪಲ್ಸರಿ ಯೂಸ್ ಮಾಡ್ತೇನೆ ತುಂಬ ಡ್ರೈ ಡ್ರೈ ಅನ್ನಿಸ್ತಾವು ತುಂಬ ರಫ್ ಅನ್ನಿಸ್ತಾವು ನನ್ನ ಹೇರ್ಸ್ ಹಾಗಾಗಿ ಸೊ ಈಗ ನಾನು ಅಡುಗೆ ಕೆಲಸ ಶುರು ಮಾಡ್ಕೋತೇನೆ ಮೇನ್ ಏನಂದ್ರೆ ಮಾರ್ನಿಂಗ್ ಕೆಲಸ ಆದರೆ ಸ್ವಲ್ಪ ಆರಾಮ ಅನ್ನಿಸ್ತತಿ ಆದಷ್ಟು ಬೇಗ ಬೇಗನ ಮುಗ್ಸೋಕೆ ಟ್ರೈ ಮಾಡ್ತೀನಿ ನೀವು ಕೂಡ ಬೇಗ ಬೇಗ ಮುಗಿಸಿ ಬೇಗ ಬೇಗ ಫ್ರೀ ಆಗೋದು ಒಳ್ಳೆಯದು ಸಂಜೆವರೆಗೂ ಅದ್ರಾಗ ಕುತ್ಕೊಂಡ್ಬಿಟ್ರೆ ಏನು ಅಂದ್ರೆ ಇತ್ತು ಕೆಲಸನೂ ಮುಗಿಯೋದಿಲ್ಲ ಇತ್ತು ರೆಸ್ಟು ಅನಿಸೋದಿಲ್ಲ ಸೊ ಇನ್ನು ಅಡುಗೆ ಕೆಲಸ ಮಾಡಬೇಕು ಅಡುಗೆಗೆ ನಾನು ಹಿರೇಕಾಯಿ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡೇನೆ ಚಪಾತಿ ಹೀರೇಕಾಯಿ ಪಲ್ಯ ಮತ್ತು ರೊಟ್ಟಿ ಹಿಟ್ಟಂತೂ ಖಾಲಿ ಆಗೈತಿ ಜೋಳದ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ನಿ ನೋಡೋಣ ಈ ವಾರ ನಮ್ಮ ನಮ್ಮನೆಯವ್ರು ಹೇಳಿದ್ದೀನಿ ಒಂದೆರಡು ಕೆ ಜಿ ಜೋಳ ಹಿಟ್ಟು ಹಾಕ್ಸ್ಕೊಂಬರ್ರಿ ಅಂತ ಅದೇನಂದರೆ ಇಲ್ಲೆಲ್ಲ ಜೋಳ ಹೆಚ್ಚಾಗಿ ಬೀಸೋದಿಲ್ಲ ರಾಗಿ ಆ ಥರ ಎಲ್ಲ ಬೀಸ್ತಾರಲ್ಲ ಅದು ಈ ಕಡೆ ಬೀಸಿರೋ ಹಿಟ್ಟು ಅಷ್ಟು ಜಿಗಟ ಬರೋದಿಲ್ಲ ಅದು ಮೆಥಡ್ ಅವ್ರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಅಷ್ಟು ಜಿಗಿಟ್ ಬಂದಿರೋದಿಲ್ಲ ಭಾಳ ಸಲ ಟ್ರೈ ಮಾಡಿ 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 ಬಿಟ್ಟ ಬಿಟ್ಟು ನಾನು ಇಂಟ್ರೆಸ್ಟಾಗಿ ಹೋಗಿಬಿಡ್ತೀನಿ ಹಿಟ್ಟು ಸರಿ ಇರಲಿಲ್ಲ ಅಂದರೆ ಜೋಳದ ರೊಟ್ಟಿನೂ ಸರಿ ಬರೋದಿಲ್ಲ ಇಲ್ಲ ಇಲ್ಲಾಂದ್ರೆ ಒಂಥರ ಟೇಸ್ಟ್ ಏನಾಗಿಲ್ಲ ಹಂಗಾಗಿ ಬಿಟ್ಬಿಟ್ಟಿರ್ತೇನೆ ಯಾವಾಗಲಾದರೂ ಓವರಾಗಿ ತಿನ್ನಬೇಕು ಅಂತ ಅನಿಸಿದಾಗ ಒಂದು ವಾರಕ್ಕೆ ಒಂದು ಸಾರಿ ಮಾಡ್ಕೊಂಡಿರ್ತೇನೆ ಒಂದು ಎರಡು ಕೆ ಜಿ ಹಿಟ್ಟಷ್ಟು ಇಟ್ಕೊಂಡಿರ್ತೀನಿ ಊರಿಂದ ಬರುವಾಗ ನಾನು ಹೆಚ್ಚಾಗಿ ಜೋಳದ ಹಿಟ್ಟು ತಂದಿರ್ತೀನಿ ಅದರೊಳಗೆ ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಜಿಗಿಟ್ ಚಲೋ ಬರ್ತೈತಿ ಮತ್ತು ಭಾಳ ದಿವಸ ಹಿಟ್ಟು ಉಳಿತೈತೆ ಹಂಗಾಗಿ ನಾನು ಸ್ವಲ್ಪ ಬರ್ಬೇಕಾದ್ರೆ ಹಂಗಾಗಿ ನಾನು ಬರಬೇಕಾದ್ರೆ ಏನು ಮಾಡ್ತೇನೆ ಅಂದರೆ ಅಕ್ಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಿಟ್ಟಾಕ್ಸ್ಕೊಂಬಂದಿರ್ತೇನೆ ಒಂದು ಹತ್ತು ಕೆ ಜಿಯಷ್ಟು ಒಂದೆರಡು ತಿಂಗ್ಳು ಇಟ್ಕೊಂಡ್ರೂ ಏನಾಗಿರೋದಿಲ್ಲ ಮತ್ತು ಯಾರಾದರೂ ಊರಿಂದ ಈ ಕಡೆ ಬರ್ತಾರಂದ್ರೆ ಅವ್ರಿಗೂ ಹೇಳ್ತಾನೆ ನಾನು ಮೇ ಮೇನ್ ಹೇಳೋದಂದ್ರೆ ಇದ ಜೋಳದ ಹಿಟ್ಟು ತೊಗೊಂಬರ್ರಿ ಮತ್ತು ಏನಾದರೂ ಈ ಪುಂಡಿ ಪಲ್ಯ ತಿರ್ತದೆ ನನಗೆ ಮಾಡಿ ಕೊಟ್ಟು ಕಳ್ಸಿರ್ತಾರೋ ಅದು ಏನೂ ಆಗೋದಿಲ್ಲ ಒಂದು ಡಬ್ಬ ಒಳಗೆ ಫುಲ್ ಎಲ್ಲ ಕೆಡ್ದಂಗೆ ಒಂದು ಡಬ್ಬ ಒಳಗೆ ಮಿಕ್ಸ್ ಮಾಡಿ ಕೊಟ್ಟು ಕಳ್ಸಿರ್ತಾರೆ ಮನೆಯಿಂದ ಸೊ ಜೋಳದ ರೊಟ್ಟಿ ಪುಂಡಿ ಪಲ್ಯ ಆ ಥರ ನನಗೆ ಹೆಚ್ಚಾಗಿ ತಿನ್ಬೇಕು ಅನ್ನಿಸುತ್ತೆ ಏನು ಮಾಡೋದು ಮತ್ತು ಏನಂದರೆ ನನಗೆ ಬೆಳಿಗ್ಗೆ ನಾಷ್ಟಾಗಿಂತ ಎದ್ದ ತಕ್ಷಣ ರೊಟ್ಟಿ ತಿನ್ನೋದನ್ನು ಭಾಳ ಇಷ್ಟ ಮೂರು ಟೈಮ್ ಜೋಳದ ರೊಟ್ಟಿ ಕೊಟ್ಟರು ತಿಂತೇನೆ ಅಷ್ಟು ಇಷ್ಟ ನನ್ಗೆ ನಮ್ಮ ಊರೊಳಗೆ ಹೋದ್ರೆ ಹೆಚ್ಚಾಗಿ ಅವ್ರು ಏನು ನಾಶಾಗಿ ಇಷ್ಟ ಮಾಡೋಂಗಿಲ್ಲ ತಕ್ಷಣ ಜೋಳದ ರೊಟ್ಟಿನ ಮಾಡಿರ್ತಾರೋ ಒಂದೆರಡು ಮೂರು ರೊಟ್ಟಿ ತಿನ್ಬಿಟ್ರೆ ಗಟ್ಟಿ ಮುಟ್ಟಾಗಿಬಿಡ್ತಾರ ಅದ್ರ ಜೊತೆ ಇನ್ನೊಂದು ಏನಂದ್ರೆ ನಾನು ಮೊನ್ನೆ ಮಾಪ್ ಸ್ಟಿಕ್ ಬಗ್ಗೆ ಹೇಳಿದ್ನಿ ಈ ಥರ ಅದು ಪ್ರಾಬ್ಲಮ್ ಆಗೇತಿ ಇನ್ನು ರಿಟರ್ನ್ ಮಾಡಬೇಕು ಹೇಳಿ ನಾನು ಅದನ್ನು ರಿಪ್ಲೇಸ್ ಮಾಡಿದ್ನಿ ಸೊ ಜಸ್ಟ್ ಬಂದೈತಿ ಬರ್ರಿ ಯಾವ ರೀತಿ ಬಂದತ್ತೆ ಅಂತ ಹೇಳಿ ನನಗೂ ಒಂಥರ ಭಯ ಅನ್ಸತ್ತೈತಿ ಹೋದ್ ಸಾರಿ ಬಂದಂಗೆ ಬಂದ್ರೆ ಏನು ಮಾಡೋದು ಅನ್ನೋದನ್ನು ಟೆನ್ಷನ್ನು ಅದು ಬೇರೆ ಏನು ಮಾಡಿದ್ದೆ ಅಂದರೆ ನಾನು ಕ್ಯಾಶ್ ಆನ್ ಡೆಲಿವರಿ ಒಳಗೆ ಅದು ಹಾಗಾಗಿ ಅದು ಕ್ಯಾಶ್ ಹೆಂಗೆ ಏನು ಅನ್ನೋ ಪ್ರೊಸೀಜರ್ ನಂಗೆ ಗೊತ್ತಿಲ್ಲ ಅವ್ರನ್ನ ಕೇಳಿದ್ನಿ ಅವ್ರನ್ನ ಡೆಲಿವರಿ ಬಾಯ್ನ ಅವರಂದ್ರು ಇಲ್ಲ ಈ ಸಾರಿ ಏನಾದರೂ ಆ ಥರ ಡ್ಯಾಮೇಜ್ ಬಂದ್ರೆ ಈ ನಿಮ್ಗೆ ಅಮೆಝಾನ್ ಪ್ರೈಮ್ ಒಳಗೆ ಬರ್ತಾವೆ ಕ್ಯಾಶ್ ಅಂತ ಹೇಳಿದರು ನನಗೇನೋ ಆ ಥರ ಎಲ್ಲ ಆಗೋದು ಬೇಡ ಈ ಸಾರಿ ಅದರ ಸ್ಟಿಕ್ ಕರೆಕ್ಟಾಗಿ ಬರಬೇಕಂತ ಅಂದ್ಕೊಡೇನೆ ಯಾಕಂದ್ರೆ ನನಗೆ ಮೀನು ನೆಲ ವರ್ಸೋಕ್ಕೆ ಸ್ಟಿಕ್ಕದೊಂದು ಅವಶ್ಯಕತೆ ಇರೋದ್ರಿಂದ ಈಗ ನೋಡ್ಬೇಕು ಯಾವ ರೀತಿ ಹೇಳಿ ಬರ್ರಿ ಅದು ಪ್ಯಾಕ್ ಸಹಿತ ನಾನು ಓಪನ್ ಮಾಡಿಲ್ಲ ಅದೊಂದು ಪ್ಯಾಕ್ ಓಪನ್ ಮಾಡಿ ನೋಡಿದರೆ ನನಗೂ ಮನಸ್ಸಿಗೆ ಸಮಾಧಾನ ಯಾವ ರೀತಿ ಬಂದತ್ತಂಥೇಳೆ ಶ್ರೇಯಸ್ನೂ ಹಾಲಿಡೇಸ್ ಇರೋದ್ರಿಂದ ಕ್ರಿಸ್ಮಸ್ ಹಾಲಿಡೇಸು ಸೊ ಅವ್ನ ಮನ್ಯಾಗ ಅದಾನು ಇದನ್ನು ಓಪನ್ ಮಾಡೋವರೆಗೂ ನನಗೂ ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಇನ್ನು ಮತ್ತೇನಾದರೂ ಆ ಥರ ಈ ಥರ ಡ್ಯಾಮೇಜ್ ಬಂದುಬಿಟ್ರೆ ಇನ್ನೇನು ಅಂತ ಅದೊಂದು ಇದಾಗತ್ತಿತ್ತು ಒಂದೆರಡು ಸರಿ ಎಕ್ಸ್ಪೀರಿಯೆನ್ಸ್ ಕೂಡ ಆಗೈತಿ ಹಂಗಾಗಿ ಅದೊಂದು ಸ್ವಲ್ಪ ನನ್ನ ತಲೆಯೊಳಗೆ ಯೋಚನೆ ಬರತ್ತಿತ್ತು ಇದನ್ನೆಲ್ಲ ಸೆಟ್ ಮಾಡಿ ನೋಡಿದ ಮೇಲೆ ಒಂಥರ ನನ್ನ ಕನ್ಫರ್ಮ್ ಇದು ಕರೆಕ್ಟಾಗಿ ಬಂದಿತ್ತು ಅಂತ ಹೇಳಿ ಮೇಯ್ನ್ ಏನು ಪ್ರಾಬ್ಲಮ್ ಆಗತ್ತಿತ್ತಂದ್ರೆ ಇದ್ರೊಳಗನ ರಾಡ್ ಹೋಗ್ವಲ್ತಾಗಿತ್ತು ಸೊ ಫಸ್ಟ್ ಅದನ್ನೇ ಚೆಕ್ ಮಾಡುವಂಥ ಇದ್ದು ನಾನು ಶ್ರೇಯಸ್ಗ ನೋಡಿರಿ ಕರೆಕ್ಟಾಗಿ ಬಂತು ಕರೆಕ್ಟಾಗಿ ಕುತ್ಕೊಂತು ಯಾಕಂದ್ರೆ ಲಾಸ್ಟ್ ಏನು ಬಂದಿತ್ತಲ್ಲ ಅದ್ರೊಳಗೆ ಅದು ಹೋಗುವಲ್ತಾಗಿತ್ತು ಒಂಥರ ಫುಲ್ ಟೈಟ್ ಅನ್ಸತ್ತಿತ್ತು ಒಳಗಡೆ ಸ್ಕ್ರೂ ಜೊತೆ ಇದಾಗವಲ್ತಾಗಿತ್ತು ಟೈಟ್ ಮಾಡೋಕ್ಕೆ ಹೋದ್ರೆ ಸೊ ಪರ್ಫೆಕ್ಟಾಗಿ ಬಂದದ್ದು ನೋಡಿರಿ ಈ ಸರಿ ಮನ್ಸಿಗೆ ಒಂಥರ ಆಯಿತು ಕರೆಕ್ಟಾಗೇ ಬಂದ್ ಅಂಥೇಳಿ ಹಂಗೆ ಹಳೆ ಮಾಪ್ ಸ್ಟಿಕ್ ಕೂಡ ಇಟ್ಟೆ ನೋಡ್ರಲ್ಲಿ ಅಷ್ಟು ಗಲೀಜಾಗೈತಿ ಒಂದೂವರೆ ವರ್ಷದಿಂದ ಯೂಸ್ ಮಾಡೇನಿ ಆಮೇಲೆ ಅದು ತಿರ್ಗ್ಸಾಕೆ ಹೋದ್ರೆ ನಾವು ಬಕೆಟ್ ಒಳಗೆ ತಿರ್ಗು ಮುಂದೆ ಒಂಥರ ಸೌಂಡ್ ಬರಾತಿತ್ತು ಒಂಥರ ಹಾಳಾಗಿಬಿಟ್ಟಿತ್ತು ಅದು ಅವಶ್ಯಕಿತ್ತು ನನಗೆ ಮೀನು ನೆಲ ವರ್ಸಾಕಿದ್ದು ಅದಾದಮೇಲೆ ಹೀರೆಕಾಯಿ ಪಲ್ಯ ಮಾಡತ್ತೇನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಉಳ್ಳಾಗಡ್ಡಿ ಮತ್ತು ಉಪ್ಪು ಮತ್ತು ಮಸಾಲೆ ಖಾರ ಸ್ವಲ್ಪ ಸಕ್ಕರೆ ಹಾಕಿ ಒಗ್ಗರಣೆ ಮಾಡ್ಕೊಂಡೇನೆ ಹಾಗಾಗಿ ನಾನು ಏನು ಡೀಟೇಲಾಗಿ ತೋರ್ಸೋಕೆ ಹೋಗಿಲ್ಲ ಸಿಂಪಲ್ಲಾಗಿ ಐತಿ ಅದಾದಮೇಲೆ ಒಗ್ಗರಣೆಗೆ ನಾನು ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋ ಹೀರೆಕಾಯಿ ಸೇರಿಸ್ಕೊಳತೇನಿ ಒಂದು ಅರ್ಧ ಕೆ ಜಿಯಷ್ಟು ಹೀರೆಕಾಯಿ ಐತಿ ನನಗೆ ಭಾಳ ಇಷ್ಟ ಆಯ್ತು ಪಲ್ಯ ಹೀರೆಕಾಯಿ ಪಲ್ಯ ಆಗಲಿ ಸೊಪ್ಪು ಪಲ್ಯ ಆಗಲಿ ಭಾಳ ಇಷ್ಟಪಟ್ಟು ತಿಂತೇನೆ ಇದ್ರ ಜೊತೆ ನನಗೆ ರೊಟ್ಟಿ ಮಾಡಬೇಕಂತ ಆಸೆ ಇತ್ತು ಅದೇ ಹೇಳಿದ್ನಲ್ಲ ಜೋಳದ ಜೋಳದ ಹಿಟ್ಟು ಇರಲಿಲ್ಲ ಹಾಗಾಗಿ ಸೊ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಜೊತೆ ಮೇನ್ ಏನಂದರೆ ಹೀರೆಕಾಯಿ ಪಲ್ಯಕ್ಕೆ ಒಂದು ಚೂರು ನೀರು ಹಾಕಬಾರ್ದು ನೀರು ಹಾಕಿದ್ರೆ ಟೇಸ್ಟ್ ಆಗೋದಿಲ್ಲ ನಾವು ಒಗ್ಗರಣೆ ಜೊತೆ ಚೆಂದಗೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಬೇಯೋಕ್ಕೆ ಬಿಟ್ಬಿಟ್ರೆ ಚೆಂದಾಗೆ ಬೇಯತೈತಿ ಅದು ಅದೇ ನೀರು ಬಿಡ್ತೈತಿ ಸೊ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕಿದ್ರೆ ಮಾತ್ರ ಒಂದು ಚೂರು ಟೇಸ್ಟ್ ಆಗೋದಿಲ್ಲ ಅದು ಹಾಗೆ ಈಗ ಒಂದು ಗಂಟೆ ಆಗಿತ್ತು ಶ್ರೇಯಸ್ ಕೂಡ ಊಟ ಮಾಡತ್ತಿದ್ದ ಮನೆಯವ್ರು ಕೂಡ ಊಟಕ್ಕೆ ಬಂದಿದ್ದರು ಸೊ ನಾನು ಯಾವಾಗಲೂ ಏನು ಮಾಡ್ತೀನಿ ಎಲ್ಲ ಅಡುಗೆ ರೆಡಿ ಮಾಡಿ ಇಟ್ಬಿಟ್ಟಿರ್ತೇನೆ ಜಸ್ಟ್ ಚಪಾತಿ ಲಟ್ಸೋದಷ್ಟೇ ಹುಟ್ಟು ಟೈಮ್ಗೆ ಲಟ್ಸ್ಕೊಂಡ್ಬಿಡ್ತೇನೆ ಬಿಸಿ ಬಿಸಿದ್ದು ಎಲ್ಲರೂ ಬಿಸಿ ಬಿಸಿ ಚಪಾತಿನೇ ಬಿಡ್ತಾರೆ ನಮ್ಮದೇನು ಒಂದು ಎಂಟು ಚಪಾತಿ ಆದರೆ ಭಾಳ ಆಯಿತು ಎಂಟರಿಂದ ಒಂಬತ್ತು ಚಪಾತಿ ಆದರೆ ಭಾಳ ಇತ್ತು ಜಾಸ್ತಿನೂ ಏನಿರೋದಿಲ್ಲಲ್ಲ ಎಲ್ಲರೂ ಊಟಕ್ಕೆ ಕುಟ್ ಕುಂತ ತಕ್ಷಣವೇ ಪಟಪಟ ಅಂಥೇಳಿ ಚಪಾತಿ ಲಟ್ಸಿ ಮಾಡ್ಕೊಟ್ಬಿಡ್ತೇನೆ ಅವ್ರಿಗೆ ಎಲ್ಲ ತಿನ್ನೋವಾಗ್ಲೇ ಅದ್ರ ಜೊತೆ ಚಿಂಟು ಚಪಾತಿ ಭಾಳ ಇಷ್ಟಪಡ್ತಾನು ಅವಂಗಷ್ಟೇ ಎರಡು ಚಪಾತಿ ಅಡ್ವಾನ್ಸ್ ಅಡ್ವಾನ್ಸಾಗಿ ಸಂಜೆ ಬಂದ ತಕ್ಷಣ ತಿನ್ಸಕ್ ಅಂತೇಳಿ ಆಮೇಲೆ ಉಳಿದಿರೋ ಹಿಟ್ಟನ್ನು ಫ್ರಿಜ್ ಒಳಗಿಟ್ಟರೆ ಸಂಜೆ ಮತ್ತು ನಮಗೆ ಚಪಾತಿ ಬೇಕೇ ಬೇಕು ಸೊ ಒಂದು ಸ್ವಲ್ಪ ಎಕ್ಸ್ಟ್ರಾನ ಕಲಸಿ ಇಟ್ಟಿರ್ತೇನೆ ಫ್ರಿಜ್ಜೊಳಗೆ ಸಂಜೆ ಮತ್ತು ಊಟ ಟೈಮ್ ಕ್ಲಟ್ಸ್ಕೊಂಡ್ರಾಯ್ತಂಥೇಳೆ ಮತ್ತು ಆಲ್ರೆಡಿ ಹೇಳ್ದಂಗೆ ನಮ್ಮ ಮನೆಯವ್ರು ಕೂಡ ಊಟ ಮಾಡತ್ತರು ಅವ್ರಿಗೆ ಅದು ಫೇವ್ರೇಟ್ ಪ್ಲೇಸು ಅವ್ರು ಟಿ ವಿ ನೋಡ್ಕೊಂತ ನ್ಯೂಸ್ ನೋಡ್ಕೊಂತ ಊಟ ಮಾಡ್ತಿರ್ತಾರೆ ನಾನು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋರಿ ಅಂತ ನಾ ಹೇಳ್ತೇನೆ ನನ್ಗೆ ಇಲ್ಲಿಂದ ಓಡಾಡಿ ಬಡಿಸೋದು ಒಂದು ಸ್ವಲ್ಪ ಇದಾಗ್ತದೆ ನನಗೆ ಓಡಾಡಬೇಕಲ್ಲ ಇಲ್ಲೇ ಬರ್ರಿ ಅಂದ್ರೂ ಅವ್ರಿಗೆ ಅದು ಫೇವ್ರೇಟ್ ಪ್ಲೇಸು ಅಲ್ಲೇ ಕುಂತಿರ್ತಾರೆ ಬೇಗ ಬೇಗನ ಕೆಲಸ ಆಗತ್ತೈತಿ ಅವ್ರದ್ದು ಶಿಫ್ಟ್ ಬೇರೆ ಚೇಂಜ್ ಆಗಿರೋದ್ರಿಂದ ಬೇಗ ಊಟಕ್ಕೆ ಬಂದುಬಿಡ್ತಾರ ಒಮ್ಮೆ ಹನ್ನೆರಡು ಗಂಟೆಗೆ ಬರ್ತಾರ ಹನ್ನೆರಡರಿಂದ ಒಂದು ಗಂಟೆಗೆ ಕೆಲಸ ಮುಗಿದ್ಬಿಡ್ತತಿ ಒಂದು ಗಂಟೆಗೆ ಬಂದರೆ ಎರಡು ಗಂಟೆಗೆ ಊಟದ ಕೆಲಸ ಇಷ್ಟರೊಳಗೆ ನಂದೆಲ್ಲ ಕೆಲಸ ಮುಗಿದ್ಬಿಡ್ತೈತಿ ಮುಂಚೆ ಆದರೆ ಎರಡೂವರೆಗೆ ಆ ಥರ ಅವರು ಡ್ಯೂಟಿಗೆ ಹೋಗ್ತಿದ್ರಲ್ಲ ಅಲ್ಲಿವರೆಗೂ ಏನೋ ಒಂಥರ ನನಗೆ ಕೆಲಸನೇ ಮುಗ್ದಿಲ್ಲ ಏನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಈಗಂತೂ ಫುಲ್ ಫ್ರೀನೇ ಶ್ರೇಯಸ್ ಕೂಡ ಅವನು ಊಟ ಮಾಡತ್ತಿದ್ದ ಸೊ ನಾನು ಊಟ ಮಾಡಿದರೆ ಮುಗೀತು ಆಮೇಲೆ ನೋಡ್ರಿ ಈಗ ಮಧ್ಯಾಹ್ನ ನಾನಂತೂ ಮಲಗೋದಿಲ್ಲ ಏನಾದರೂ ಎಕ್ಸ್ಟ್ರಾ ಕೆಲಸ ಇದ್ರೆ ಮಾಡ್ತಿರ್ತೇನೆ ಮೇನ್ ಏನಂದ್ರೆ ತುಳಸಿ ಪಾಟ್ ಒಳಗೆ ಗಿಡ ಬಿಟ್ಟಿತ್ತು ಎದ್ದ ತಕ್ಷಣ ಒನಗಿರೋ ತುಳಸಿ ನೋಡಬಾರ್ದು ಅಂತಾರು ಮತ್ತು ಒನಿಗೆ ಆಲ್ರೆಡಿ ಒಂದು ವಾರ ಆಗಿತ್ತು ನನ್ನ ಫ್ರೆಂಡಿಗೆ ಹೇಳಿದ್ದು ನಾನು ತುಳಸಿ ಗಿಡ ಕೊಡೋಕ ಅವ್ರ ಮನೆ ಹತ್ರ ಭಾಳ ಅದ ನೋಡಲ್ಲಿ ಕವರೊಳಗೆ ಹಾಕಿ ಕೊಟ್ಟಿದ್ಲು ಬೆಳಗ್ಗೆನೇ ನಾನು ತುಳಸಿ ಒಳಗೆ ಹಾಕಬೇಕಾಗಿತ್ತು ಕೆಲಸದೊಳಗೆ ಅದರೊಳಗೆ ಬಿಟ್ಟು ನಾನು ಸೊ ಈಗ ತುಳಸಿ ಪಾಟ್ ಒಳಗೆ ತುಳಸಿ ಗಿಡ ಹಾಕತ್ತಿದ್ನಿ ಏನು ಗೊತ್ತಿಲ್ಲ ಬಟ್ನಲ್ಲಿ ಈ ಒಳಗೆ ಹಾಕ್ತೇನೆ ಒಂದು ಮೂರು ತಿಂಗಳನ್ನೂ ಅಷ್ಟೊತ್ತಿಗೆ ಗಿಡ ಒಣಗೇ ಅದು ಅದೊಂದು ಬೇಜಾರಾಗ್ತದೆ ನನಗೆ ಇನ್ನೇನು ಬಂತು ಗಿಡ ಅಂಥೇಳಿ ಅನ್ನೋ ಅಷ್ಟೊತ್ತಿಗೆ ಒಣಗೋಗಿಬಿಡ್ತೈತಿ ಮತ್ತು ನಿಮ್ಗೇನಾದರೂ ಈ ವಿಷಯದ ಬಗ್ಗೆ ಗೊತ್ತಿದ್ರೆ ಹೇಳ್ರಿ ರಾಮ್ ತುಳಸಿ ಕೃಷ್ಣ ತುಳಸಿ ಅಂತ ಇರ್ತಾವು ಯಾವ ತುಳಸಿ ಒಳ್ಳೇದು ಪಾಟ್ ಒಳಗೆ ಹಾಕಿದ್ರ ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ಸ್ ಬಾಕ್ಸಾಗೆ ತಿಳಿಸ್ರಿ ಕೆಲವೊಬ್ರು ಏನು ಹೇಳ್ತಾರಂದ್ರೆ ರಾಮ್ ತುಳಸಿ ಚಲೋ ಅಂತಾರೋ ಕೆಲವೊಬ್ಬರು ಕೃಷ್ಣ ತುಳಸಿ ಹಾಕ್ಬೇಕಂತಾರೆ ಇನ್ನೂ ಕೆಲವೊಬ್ರು ಎರಡೂ ಸೇರ್ಸಿ ಹಾಕ್ತಾರೋ ನಿಮಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಹೇಳ್ರಿ ಯಾಕಂದ್ರೆ ನನಗೆ ಗೊತ್ತೇ ಇಲ್ಲಿ ನನಗೆ ಇರೋ ಎಷ್ಟೋ ವಿಷಯಗಳು ಇರ್ತಾವೆ ಸೊ ನೀವು ರಾಮ್ ತುಳಸಿ ಹಾಕ್ತಿರೋ ಅಥವಾ ಕೃಷ್ಣ ತುಳಸಿ ಹಾಕ್ತಿರೋ ಅಂತ ನನಗೆ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ ಹಂಗ ನಾ ಸಣ್ಣಕ್ಕಿದ್ದಾಗಿಂದ ನನಗೆ ಗಿಡಗಳು ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗಲೂ ಕೂಡ ನನ್ನ ಫ್ರೆಂಡ್ ಮನೆಯಿಂದ ಗಿಡ ಇಸ್ಕೊಂಡು ಬಂದು ಮನೆ ಮುಂದೆ ಹಾಕ್ತಿದ್ನಿ ಈ ಥರ ನನಗೆ ಭಾಳ ಇಂಟ್ರೆಸ್ಟ್ ಈಗಲೂ ಅದು ನನಗೆ ಐತೆ ಇಂಟ್ರೆಸ್ಟು ಆದರೆ ಏನಂದರೆ ಈಗ ಪಾಟ್ ಒಳಗೆ ಸದ್ಯಕ್ಕೆ ಒಂದಿಷ್ಟು ಗಿಡಗಳು ಒಣಗಿದ್ದಾವೆ ನಾನು ಕೂಡ ನರ್ಸರಿಗೆ ಹೋಗಬೇಕು ಅಂತ ಅಂದ್ಕೊಂಡೇನಿ ಸ್ವಲ್ಪ ಗಿಡ ತಂದು ಹಾಕಬೇಕು ದಾಸವಾಳ ಗಿಡ ಪೂಜೆಗೆ ಹೂ ಬರ್ತಾವ ಅಂಥೇಳಿ ಒಂದೆರಡು ತಂದು ಹಾಕಿದ್ನಿ ಯಾಕೋ ಒನ್ಗೆ ಹೋದವು ಸೊ ಈಗ ನೋಡಬೇಕು ಸದ್ಯದೊಳಗೆ ನಾನು ನರ್ಸರಿಗೂ ಹೋಗಬೇಕು ಸ್ವಲ್ಪ ಗಿಡ ಎಲ್ಲ ತಂದು ಪಾಟ್ ಒಳಗೆ ಹಾಕಬೇಕು ಅಂತ ಕೂಡ ಅಂದ್ಕೊಂಡೇನೆ ಸೊ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡತ್ತೀನಿ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು